ಇದೊಂದು ಪ್ರಶ್ನೆಯಾಗಿ ಕಂಸನ ಬದುಕಿನಲ್ಲಿ ಉಳಿದಿದ್ದೆ ಬಿಟ್ಟು ಉತ್ತರ ಮಾತ್ರ ಖಂಡಿತ ಸಿಗಲಿಲ್ಲ. ಕಾರಣ ಕೇಳ್ತೀರಾ? ಮೂಲಭೂತ ಸೌಕರ್ಯ ಅಂತ ಹೇಳಿದ್ನಲ್ಲ, ಅದು ಯಾವುದು? ಅದು ಮನುಷ್ಯ ವರ್ಗದಲ್ಲಿ ಮಾತ್ರ ಅಲ್ಲ ಸ್ವಾಮಿ, ಪಶು ಪಕ್ಷಿಗಳಲ್ಲಿಯೂ ಕಾಣಬಹುದಾದಂಥ ಸ್ಥಿತಿಗತಿ ಅದು. ವತ್ಸ ಎಂದರೆ ಮಗು, ವಾತ್ಸಲ್ಯ ಎಂದರೆ ಮಗುವಿನ ಮೇಲಿನ ಒಲುಮೆ. ಅದೇನು ಯಾವುದೋ ವಿದ್ಯಾಲಯಕ್ಕೆ ಹೋಗಿ ಪಾಠ ಕೇಳಿ ಬರುವ ಗುಣಗಳಲ್ಲ, ಹುಟ್ಟಿನಿಂದಲೇ ಬರುವಂಥದ್ದು. ಹೆಣ್ಣಿಗೆ ತಾಯ್ತನ ಹುಟ್ಟಿನಿಂದಲೇ ದೇವರು ಕೊಟ್ಟಂತಹ ಸೌಭಾಗ್ಯ. ಮಗನೆಂಥವನೇ ಇರಲಿ ಅಥವಾ ಮರಿ ಎಂಥದ್ದೇ ಇರಲಿ, ಅದನ್ನು ಸಹಜವಾಗಿಯೇ ವಾತ್ಸಲ್ಯದಿಂದ ಕಾಣ್ತದೆ. ನೋಡಿದ್ರ ಅಂಗಳದಲ್ಲಿ ಆಡುತ್ತಿರುವಂತಹ ಕೋಳಿಯೊಂದು ಆಕಾಶದಲ್ಲಿ ಹಾರುತ್ತಿರುವಂತಹ ಗರುಡನನ್ನು ಕಂಡಾಗ ತನ್ನ ಮರಿಗಳನ್ನೆಲ್ಲ ತನ್ನ ರೆಕ್ಕೆಯ ಅಡಿಯಲ್ಲಿ ಅವಿತುಕೊಂಡು ದೇಹದ ಶಕ್ತಿಯನ್ನೆಲ್ಲ ಕೇಂದ್ರೀಕರಿಸಿ ಆ ಗರುಡನನ್ನು ಎದುರಿಸುವುದಕ್ಕೆ ಮುಂದಾಗ್ತದೆ. ಗರುಡನನ್ನು ಎದುರಿಸುವ ಶಕ್ತಿ ಕೋಳಿಗುಂಟ, ಮುಂದಾಗ್ತದೆ. ಯಾಕೆ? ತನ್ನ ಮರಿಗಳನ್ನು ತಾನು ಕಾಪಾಡಬೇಕು ಅಂತ. ಬೇಡ ಸ್ವಾಮಿ, ಹಸುವಿನ ಕರುವನ್ನು ಹಿಸಿದು ತಿನ್ನುವ ಕ್ರೂರವಾದ ಹುಲಿ ತನ್ನ ಮರಿಯ ಮೈಯನ್ನು ನೇವರಿಸುತ್ತದೆ. ಇದು ಪ್ರಾಣಿ ಪಕ್ಷಿಗಳಲ್ಲಿ ಕಾಣುವ ಸಹಜವಾದಂತಹ ಪ್ರಕ್ರಿಯೆ. ಆದರೆ ಕಂಸನ ಬದುಕಿನಲ್ಲಿ ಒಂದೇ ಒಂದು ದಿನ ನಾನು ನೋಡಲಿಲ್ಲ. ನೋಡಿ, ಊರಲ್ಲಿರಬಹುದಾದಂತಹ ತಾಯಂದರು ತನ್ನ ಮಕ್ಕಳನ್ನು ಎತ್ತಿಕೊಂಡು ಅಂಕದಲ್ಲಿರಿಸಿ ಲಲ್ಲೆ ಗರಿಯುವಾಗ ಆ ಮಕ್ಕಳ ಹಣೆಯನ್ನು ಆಗ್ರಹಿಸಿದಾಗ ಮುತ್ತ ನಿಕ್ಕಿದಾಗ ಅಯ್ಯೋ ನನ್ನ ಬಾಳವೆ ಎಂದು ನೋವಾಗುತ್ತಾ ಇತ್ತು. ಒಂದೇ ಒಂದು ದಿನ ನನ್ನಮ್ಮ ನನ್ನನ್ನು ಎತ್ತಿ ತನ್ನ ವಾತ್ಸಲ್ಯವನ್ನು ನನಗೆ ಹರಿಸಲಿಲ್ಲ, ತನ್ನ ಎದೆಯ ಹಾಲನ್ನು ನನಗೆ ಕೊಡಲಿಲ್ಲ, ಮಧುರವಾದ ಮಾತಿನಿಂದ ಮಗ ಎಂದು ಕರೀಲಿಲ್ಲ. ಬೇಡ, ಅಮ್ಮನಿಗೆ ಏನೋ ಮನಸ್ಸು ಸರಿ ಇಲ್ಲ ಅಂತ ತಿಳ್ಕೊಂಡು ಅಪ್ಪನ ಬಳಿಯಲ್ಲಿ ಹೋದರೆ ಅಪ್ಪ ಎಂದು ಕಾಲಡಿಯಲ್ಲಿ ಬಿದ್ದರೆ ಮುಖ ತಿರುಗಿಸ್ತಾನೆ. ಯಾವುದೋ ಜನ್ಮದ ಶತ್ರು ಪುತ್ರ ರೂಪದಲ್ಲಿ ಜನಿಸಿದ ಹಾಗೆ ಮಾಡಿ.